ಜೀವಿತಾವಧಿ ವಿಶಿಷ್ಟ ಕೊಡುಗೆಗಾಗಿ ಪ್ರಶಸ್ತಿ. ಹೆಸರಾಂತ ಛಾಯಾಗ್ರಾಹಕ, ಹಿರಿಯ ಶ್ರೇಷ್ಠ ಛಾಯಾಗ್ರಾಹಕ ಎಸ್ ರಾಮಚಂದ್ರ ಅವರಿಗೆ ತಮ್ಮ ಕ್ಯಾಮೆರಾ ಕಣ್ಣುಗಳ ಮೂಲಕ ಜೀವಿತಾವಧಿ ಕೊಡುಗೆ ಪ್ರಶಸ್ತಿ. ಎಸ್ ರಾಮಚಂದ್ರ ಅತ್ಯುತ್ತಮ ಛಾಯಾಗ್ರಾಹಕರಲ್ಲಿ ಒಬ್ಬರು. ಪುಣೆಯ ಚಲನಚಿತ್ರ ಮತ್ತು ದೂರದರ್ಶನ ಸಂಸ್ಥೆಯಲ್ಲಿ ಛಾಯಾಗ್ರಾಹಕರಾಗಿ ತರಬೇತಿ ಪಡೆದ ಇವರು ಹಲವಾರು ಕಲಾತ್ಮಕ ಚಿತ್ರಗಳ ಮೌಲ್ಯವನ್ನು ಹೆಚ್ಚಿಸಿದ್ದಾರೆ. ಸುಮಾರು 80ಕ್ಕೂ ಹೆಚ್ಚಿನ ಚಿತ್ರಗಳಿಗೆ ಛಾಯಾಗ್ರಹಣ ಮಾಡಿರುವ ರಾಮಚಂದ್ರ ವಂಶವೃಕ್ಷ ಚಿತ್ರದಿಂದ ಸಹ ಛಾಯಾಗ್ರಾಹಕರಾಗಿ ಚಿತ್ರರಂಗ ಪ್ರವೇಶಿಸಿದರು. ಗ್ರಹಣ, ಸಂಕಲ್ಪ, ಕಂಕಣ, ಚೋಮನದುಡಿ, ಋಷ್ಯಶೃಂಗ, ಮನೆ ಮೊದಲಾದ ಪ್ರಶಸ್ತಿ ವಿಜೇತ ಚಿತ್ರಗಳಲ್ಲಿ ಛಾಯಾಗ್ರಾಹಕರಾಗಿ ದುಡಿದಿದ್ದಾರೆ. ಹೊಂಬಿಸಿಲು, ಬೆತ್ತಲೆ ಸೇವೆ, ನ್ಯಾಯ ಗೆದ್ದಿತು, ಬ್ಯಾಂಕರ್ ಮಾರ್ಗಯ್ಯ, ಗಂಧರ್ವಗಿರಿ, ಮುದುಡಿದ ತಾವರೆ ಅರಳಿತು, ಒಲವೇ ಬದುಕು ಮುಂತಾದವು ಇವರು ಛಾಯಾಗ್ರಹಣ ಮಾಡಿದ ವಾಣಿಜ್ಯ ಚಿತ್ರಗಳು. ಸಂಕಲ್ಪ ಚಿತ್ರಕ್ಕಾಗಿ 1972-73, ಕಂಕಣ ಚಿತ್ರಕ್ಕಾಗಿ 1974-75, ಋಷ್ಯಶೃಂಗ ಚಿತ್ರಕ್ಕಾಗಿ 1976-77, ಗ್ರಹಣ ಚಿತ್ರಕ್ಕಾಗಿ 1978-79 ಹಾಗೂ ಮನೆ ಚಿತ್ರಕ್ಕಾಗಿ 1989-90 ಐದು ಬಾರಿ ಕರ್ನಾಟಕ ರಾಜ್ಯ ಸರ್ಕಾರದ ಅತ್ಯುತ್ತಮ ಛಾಯಾಗ್ರಾಹಕ ಪ್ರಶಸ್ತಿ ಪಡೆದಿದ್ದಾರೆ. ಋಷ್ಯಶೃಂಗ ಚಿತ್ರದ ವರ್ಣ ಛಾಯಾಗ್ರಹಣಕ್ಕೆ 1976 ರಾಷ್ಟ್ರ ಪ್ರಶಸ್ತಿಯನ್ನೂ ಪಡೆದಿದ್ದಾರೆ. ಹೊರಾಂಗಣವಾಗಲಿ ಒಳಾಂಗಣವಾಗಲಿ ಬೆಳಕನ್ನು ಕಥೆಗೆ ಪೂರಕವಾಗಿ ಬಳಸುವ ಕುಶಲತೆಯನ್ನು ಕೈಗತ ಮಾಡಿಕೊಂಡ ರಾಮಚಂದ್ರ ರಾಷ್ಟ್ರಮಟ್ಟದಲ್ಲಿ ಚಲನಚಿತ್ರಕ್ಕಾಗಿ ಪ್ರಶಸ್ತಿ ಗಳಿಸಿದ ಮೊದಲ ಕನ್ನಡಿಗ. ಕರ್ನಾಟಕದ ಹೊರಾಂಗಣ ವೈಭವವನ್ನು ತಮ್ಮ ಒಳಗಣ್ಣುಗಳಿಂದ ಕ್ಯಾಮರಾ ಮೂಲಕ ನೋಡುಗರಿಗೆ ತಲುಪಿಸಿದ ಅಪರೂಪದ ಛಾಯಾಗ್ರಾಹಕರು ಎಸ್ ರಾಮಚಂದ್ರ. ಕ್ಯಾಮರಾ ಕಣ್ಣುಗಳಿಂದ ದೃಶ್ಯ ಕಾವ್ಯವನ್ನು ಕನ್ನಡ ಚಿತ್ರಗಳಿಗೆ ಬಿಡಿಸಿಕೊಟ್ಟ ಎಸ್ ರಾಮಚಂದ್ರ ನಾಡಿನ ಪ್ರತಿಭಾವಂತ ಛಾಯಾಗ್ರಾಹಕರು. ಎಸ್ ರಾಮಚಂದ್ರ ಅವರು ಕನ್ನಡ ಚಿತ್ರರಂಗಕ್ಕೆ ಸಲ್ಲಿಸಿದ ಜೀವಿತಾವಧಿ ಕೊಡುಗೆಗಾಗಿ ಕರ್ನಾಟಕ ಸರ್ಕಾರ ಗೌರವಿಸುತ್ತಿದೆ. ಈ ಪ್ರಶಸ್ತಿ 2 ಲಕ್ಷ ರೂಪಾಯಿ ಹಾಗೂ ಸ್ವರ್ಣ ಪದಕವನ್ನು ಹೊಂದಿರುತ್ತದೆ.